तमगे कायता तदनंतर इन लीगिन कोने एरडु पंद्यटगळु मात्र बाकी इदे आ बळिकवागि निन्ने नडेदतक्कंत आरु तंडगळिगे पंद्यट कूड आरंभवन्न काणुत्तदे मुंदिन एल्ला पंद्यटगळिगे ऐदु ओवर्गळिगे सीमितवागिरुत्तदे गमनिसि मुंदिन एल्ला पंद्यटगळु कूड फैव ओवर्स निन्ने मुगिदंत तंडगळु यारु बाकी उळिदिद्दारो ಅವರ ಪಂದ್ಯಾಟಗಳು ಕೂಡ ಫೈವ್ ಓವರ್ಸ್ ಇರ್ತದೆ ಮುಂದಿನ ಎಲ್ಲ ಪಂದ್ಯಾಟಗಳು ಕೂಡ ಫೈವ್ ಓವರ್ಸ್ ಅದೇ ರೀತಿಯಾಗಿ ನಮ್ಮ ಈ ಒಂದು ಟೂರ್ನಮೆಂಟ್ಗೆ ಸಂತೋಷ್ ಬಳಸ್ಕೊಂಡು ಇವರು ಕೂಡ ಆಗಮಿಸಿದ್ದಾರೆ ಅವರ ಕೂಡ ಒಂದು ಕೊಡುಗೆ ಕೂಡ ಈ ಒಂದು ಟೂರ್ನಮೆಂಟ್ಗೆ ಇರ್ತದೆ ಅವರಿಗೆ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಸಾಗರ ಫ್ರೆಂಡ್ಸ್ ಟ್ರೋಫಿಯ ಪರವಾಗಿ ಅದೇ ರೀತಿ ಮುಖ್ಯ ವೇದಿಕೆಗೆ ಆಗಮಿಸಿಕೊಳ್ಳಿ ನಮ್ಮೊಂದು ಕೂಡಿಕೊಳ್ಳಿ ಎಂಬುದಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸಂತೋಷ್ ಅವರಿಗೆ ಎರಡು ಪಾಯಿಂಟ್ ಎರಡು ಓವರ್ಗಳು ಸ್ಕೋರ್ ಇಸ್ ಆನ್ ಸಿಕ್ಸ್ ಆರು ಓಟಗಳು ಕರೆಕ್ಟ್ ಎಂಟು ಟವರ್ಗಳು ಆನ್ ಆಗಿದೆ ಮತ್ತೆ ಪಂದ್ಯಾಟದ ಮುಂದರಿಕೆ ತಕ್ಷಣದ ಬ್ರೇಕ್ನ ನಂತರ ಮೂರನೇ ಓವರ್ ಬೌಲರ್ ನವೀನ್ ಬೋರೇಗೌಡ ಮತ್ತೆ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ ಕ್ಷೇತ್ರರಕ್ಷಣೆ ಬದಲಾವಣೆ ಆಗ್ತಾ ಇದೆ ಕೂಡ ಅತಿ ಯಶಸ್ವಿ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ ಕೂಡ ಮೂರನೇ ಓವರ್ನ ಮೊದಲ ಚೆಂಡು ಸುಂದರತೆ ಹೊಡೆತ ಮಿಡ್ಗಳ ಭಾಗದಲ್ಲಿ ಬೋರೇಗೌಡ ಒಂದು ಓಟ ಪೂರೈಕೆಯನ್ನು ಮಾಡಿಕೊಂಡ್ರು ಬಿ ಪಿ ಸಿ ಬ್ಯಾಂಗ್ಳೂರ್ ಪರವಾಗಿ ತಂಡದ ಮೊತ್ತ ಕೂಡ ಏಳು ಓಟಗಳು ಮತ್ತೆ ನವೀನ್ ನಾಲ್ಕನೇ ಬಾರಿಗೆ ಸಂದ ಚೆಂಡು ಕಿರಣ್ ಓಟವನ್ನು ದಾಖಲಿಸ್ತಾ ಇಲ್ಲ ಮಾಡು ಮಾಡಿಯ ಪಂದ್ಯ ಮೊದಲ ಹಂತದ ಮೇಲುಗೈನ ಪಡ್ಕೊಳ್ತಾ ಇದ್ದಾರೆ ರೈಲ್ವೆ ಸಾಗರ ಬೆಂಗಳೂರಿನ ವಿರುದ್ಧವಾಗಿ ನಾಲ್ಕನೇ ಚೆಂಡು ಮತ್ತೊಂದು ಬಳಸುವಂತೆ ಎಸೆತ ನವೀನ್ ಹಿಂದಿನ ಓವರ್ ವಿನಯ್ ಕೂಡ ಬಹಳ ಶುದ್ಧವರ್ತಿ ಒಂದು ಎಸೆಯಾರಿಕೆಯನ್ನು ಸಾಗರ ಪರವಾಗಿ ತೋರ್ಪಡಿಸಿದ್ರು ರೈಲ್ವೆ ಸಾಗರ ಪರವಾಗಿ ಅಣ್ಣ ಎಲ್ಇ ಡಿ ಆನ್ ಎಲ್ಇ ಡಿ ಸ್ಕ್ರೀನ್ ಅನ್ನು ಆನ್ ಮಾಡಬೇಕು ಈತನ್ಮಧ್ಯೆ ಡಿಪಕ್ಷ ಸಮಯದಲ್ಲಿ ನೋಡಿ ಹೆಚ್ಚುವರಿ ಸೇರ್ಪಡೆ ಕಿರಣ್ ಬಹುಶಃ ಬೋರೇಗೌಡ ಎರಡು ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು ತಂಡದ ಮೊತ್ತ ಒಂಬತ್ತು ಓಟಗಳು ಮುಕ್ತಾಯದ ಮೂರು ಓವರ್ಗಳಲ್ಲಿ ಎಲ್ಇ ಡಿ ಸ್ಕ್ರೀನ್ ಅನ್ನು ಆನ್ ಮಾಡಬೇಕು ಗಮನಿಸಿ ಎಲ್ಇ ಡಿ ಸ್ಕ್ರೀನು ಇವಾಗಲೇ ಬಿ ಪಿ ಸಿ ಫ್ರೆಂಡ್ಸ್ ಬೆಂಗಳೂರು ಮೊದಲ ಮೂರು ಓವರ್ಗಳಲ್ಲಿ ಬಹಳಷ್ಟು ಮೇಲಡಿಗೆ ಆಟವನ್ನು ಆಡ್ತಾ ಇದೆ ನೈನ್ ಫಾರ್ ವಿದೌಟ್ ಲಾಸ್ ಇನ್ನು ಮೂರು ಓವರ್ಗಳ ಆಟ ಬಾಕಿ ಇದೆ ಆದಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ ಎರಡು ತಂಡಗಳು ಕೂಡ ಡುವಾರ್ ಡೈ ಮ್ಯಾಚ್ ಇದಾಗಿರ್ತದೆ ವೀರೇಶ್ ತಂಡ ನಾಯಕ ಮಾಡು ಮಾಡಿಯ ಪಂದ್ಯ ಬಾಕಿ ಹತ್ತು ಮಂದಿಯನ್ನ ಬಹುಶಃ ಆಡಿಸುವ ಕ್ಯಾಪ್ಟನ್ಸಿಯನ್ನು ತೋರ್ಪಡಿಸಿದ್ದಾರೆ ವೀರೇಶ್ ಅವರು ಆರ್ಗನೈಸರ್ ಆಗಿ ಕೂಡ ನಮ್ಮ ಜೊತೆಗಿದ್ದಾರೆ ಹತ್ತು ಮಂದಿ ಸಮಾನ ಮನಸ್ಕರ ಒಂದು ಕೂಟ ಸಾಗರದಲ್ಲೊಂದು ಹೊಸ ದಾಖಲೆಯನ್ನು ಬರಿತಾ ಇದೆ ಕೂಡ ಸಾಗರ ಫ್ರೆಂಡ್ಸ್ ಟ್ರೋಫಿಯ ಮುಖ್ಯವಾಗಿ ಪಂದ್ಯಾಟ ಬೇಗ ಮುಂದುವರಿಸಬೇಕು ಅಂಗಣ ಒಳ ಭಾಗದಲ್ಲಿ
ಅಂಗಳ ಒಳಭಾಗದಲ್ಲಿ ಬೀರೇಶ್ ಬಾರೆ ನಾಲ್ಕನೇ ಓವರ್ ಮೊದಲ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ ಬರೀ ಲಾಂಗ್ ಅನುಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಭಾಗವನ್ನು ಕಾಣ್ತಾ ಇದೆ ಬೌಂಡ್ರಿ ಲಾಂಗ್ ಅನ್ನಲ್ಲಿ ಬಹುಶಃ ಇದು ನಮನ್ಸ್ ಲ್ಯಾಂಡ್ ಆಗ್ತಾ ಇದೆ ಫೀಲ್ಡರ್ ಗಳ ಜಮಾವಣೆಯನ್ನು ಕಂಡುಕೊಳ್ತಾ ಇಲ್ಲ ಸಾಗರ ರೈಲ್ವೇಸಿನ ತಂಡ ಮೊದಲ ಬೌಂಡ್ರಿಯನ್ನು ಬಿಟ್ಕೊಟ್ರು ಬೋರೇಗೌಡ ದಾಂಡಿನಲ್ಲಿ ಚೋಮೆದ ಮೊದಲ ಬೌಂಡ್ರಿ ಕೂಡ ಬಿಪಿಸಿ ಬ್ಯಾಂಗ್ಲೋರ್ ಹದಿಮೂರಕ್ಕೆ ನೋಲಾಸ್ ಮತ್ತೆ ಬೀರ ರೈಲ್ವೇಸಿನ ಪರವಾಗಿ ಎಸ್ ಆರ್ ಕೆ ಅನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ ಎರಡನೇ ಬಾರಿಗೆ ರೇವಾರ್ ಶರ್ಮನ ಪ್ರಯತ್ನ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬೀರೇಶ್ ಬಾರಿ ಬೌಂಡರಿಯ ನಂತರ ಒಂದು ಡಾಟ್ ಪಾಲಿ ಹಂತವನ್ನು ಕಂಡುಕೊಳ್ತಾ ಇದೆ ಬೌಂಡರಿಯನ್ನು ದಾಖಲಿಸ ಬೋರೇಗೌಡ ಈ ಹಂತದಲ್ಲಿ ಸಿಕ್ಸರ್ ಕೂಡ ದಾಖಲಿಸಿದ್ರು ಎಲ್ಇಡಿ ಆನ್ ಅನ್ನ ಎಲ್ಇಡಿ ಸ್ಕ್ರೀನ್ ಅನ್ನ ಆನ್ ಮಾಡಬೇಕು ಅನ್ನೋದಾಗಿ ಸಂಘಟಕರು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ದಯವಿಟ್ಟು ಗಮನಿಸಿ ತನ್ಮದ ಬೋರೇಗೌಡ ಕ್ಲೀನ್ ಬೌಲ್ ತನ್ಮೂಲಕವಾಗಿ ಬಿಪಿಸಿ ಬೆಂಗಳೂರಿನ ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡ್ರು ಹತ್ತೊಂಬತ್ತರ ಮೊತ್ತದಲ್ಲಿ ಮೊದಲ ವಿಕೆಟ್ ನೆಲಕ್ಕೆ ಉರುಳ್ತಾ ಇದೆ ಕೂಡ 19 for 1 ಬೋರೇಗೌಡ ಬಿರುಸಿನ ಆಟವನ್ನು ದಾಖಲಿಸುವ ಸೂಚನೆಯನ್ನು ಕೊಡ್ತಾ ಇರುವಂತಹ ಹಂತದಲ್ಲಿ ಬೀರೇಶ್ ರೈಲ್ವೆ ಸಾಗರಕ್ಕೊಂದು ಇಂಪಾರ್ಟೆಂಟ್ ಬ್ರೇಕ್ ಥ್ರೂವನ್ನು ತಂದ್ರು ಮೊದಲ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ ಬಿಪಿಸಿ ಬ್ಯಾಂಗ್ಲೋರ್ ಕಂಠ ಮತ್ತೋರು ದಾಂಡಿಗರ ಸೇರ್ಪಡೆ ಆಗ್ತಾ ಇದೆ ಬೇರೆ ಸೆಂಡ್ ಈ ಬಾರಿ ಡೀಪ್ ಆನ್ ಭಾಗದಲ್ಲಿ ಮತ್ತೊಂದು ಸಿಕ್ಸರ್ ಹೊಸ ದಾಂಡಿಗೆ ಕಂಠ ಡೀಪ್ ಆನ್ ಲಗಲ್ಲಿ ದಾಖಲಿಸಿದ್ರು ಈ ಹಿಂದೆ ಬೋರೇಗೌಡ ಲಾಂಗ್ ಆನ್ ನಲ್ಲಿ ಸಿಕ್ಸರ್ ದಾಖಲಿಸಿದ್ರೆ ಕಂಠ ಡೀಪ್ ಆನ್ ಲಗು ಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ್ರು ಕೂಡ ತಂಡದ ಮೊತ್ತ 25 ಓಟಗಳು ಮೊದಲ ಹೋದರಿ ಆಘಾತದಲ್ಲಿ ಬಿಪಿಸಿ ಫ್ರೆಂಚ್ ಬ್ಯಾಂಗ್ಲೋರ್ ರೈಲ್ವೆ ಸಾಗರವನ್ನು ಈ ಪಂದ್ಯಾಟದಲ್ಲಿ ಎದುರಿಸ್ತಾ ಇದ್ದಾರೆ ಕೂಡ ಬ್ಯಾಂಗ್ಲೋರ್ ಮತ್ತೆ ಬಾಲ ಸಮರ್ಥ ಸ್ಲೋವರ್ ಡೆಲಿವರಿ ಬೀರೇಶ್ ಓವರ್ ಮುಕ್ತಾಯವಾಗ್ತಾ ಇದೆ ಈ ಓವರ್ ನಲ್ಲಿ 16 ಓಟಗಳ ಅವಕಾಶವನ್ನು ಮಾಡಿಕೊಟ್ಟ ಬೀರೇಶ ಬೋರೇಗೌಡ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು ಇನ್ನು ಕೊನೆಯ 2 ಓವರ್ಗಳು ಮಾತ್ರ ಮೊದಲ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಜಿಲ್ಲೆಯ ತಂಡಗಳಿಗೆ ಕೂಡ ಇವತ್ತು ಪಂದ್ಯಾಟ ಇದೆ ಮುಂದಿನ ಎಲ್ಲಾ ಪಂದ್ಯಾಟಗಳು ಕೂಡ 5 ಓವರ್ಗಳು 5ನೇ ಓವರ್ಗಾಗಿ ಮತ್ತೊಂದು ಬೌಲರ್ ಕರೆಕ್ಟ್ ವಿನಯ್ 5th ಓವರ್ ಇನ್ ಪ್ರೋಗ್ರೆಸ್ 5ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ ಎಸ್ ಆರ್ ಬಿ ಯ ನೇರ ಪ್ರಸಾರ ಕೂಡ ಈ ಟೂರ್ನಮೆಂಟ್ ಅನ್ನು ಕಂಡುಕೊಳ್ತಾ ಇದೆ ಸಾಗರ್ ಫ್ರೆಂಚ್ ಟ್ರೋಫಿಗಾಗಿ ಓ ತಮರ ತಂದೆ ಸತಾ ತರ್ಮಲಕ್ಕಾಗಿ ಕಾಟ್ ಬ್ಯಾಂಡಿ ಬರೆ ಕಿರಣ್ ಬ್ಯಾಕ್ ಟು ಪವಿಲಿಯನ್ ಬಿಪಿಸಿ ಫ್ರೆಂಚ್ ಬ್ಯಾಂಗ್ಲೋರ್ 25-2 ಬಹುಶಃ ಇದು
ಮತ್ತೊಂದು ಪ್ರಮುಖ ಇಂಪಾರ್ಟೆಂಟ್ ವಿಕೆಟ್ ಆಗ್ತಾ ಇದೆ ರೈಲ್ವೆ ಸಾಗರಕ್ಕೆ ಅಂಗಡಾಳಭಾಗದಲ್ಲಿ ಕುಮಾರ ಹೊಸ ದಾಂಡಿಗನ ಸೇರ್ಪಡೆ ಆಗ್ತಾ ಇದೆ ಬಾರಿ ಕೂಡ ವಿನಯ್ ಎರಡನೇ ಬಾರಿ ಹೆಸರುವಂತ ಚೆಂಡು ಬಾಳ ಸಮರ್ಥ ಹೊಡೆತ ಮಿಡಿಗಡೆ ಭಾಗದಲ್ಲಿ ದಯಾನಂದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ತಂಡದ ಮೊತ್ತ 26-2 ಅದೇ ರೀತಿಯಾಗಿ ಈ ಒಂದು ಟೂರ್ನಿಮೆಂಟ್ನ ವೀಕ್ಷಣೆಗೆ ನಮ್ಮ ದಾನಿಗಳು ಆಗಿರ್ತಕ್ಕಂಥ ರಾಣಾ ಸಂದೇಶ್ ಅವರು ಕೂಡ ಆಗಮಿಸ್ತಾರೆ ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದೆ ಸಾಗರ ಫ್ರೆಂಡ್ಸ್ ಟ್ರೋಫಿ ಉತ್ತಮರಿದ ಹೊಡೆತ ಬಿಡ ಭಾಗದಲ್ಲಿ ರನ್ ಔಟ್ ಅವಕಾಶಗಳಿತ್ತು ರೈಲ್ವೇಸಿನ ಕ್ಷೇತ್ರ ರಕ್ಷಣೆಯಲ್ಲಿ ಬಿರುಕು ಬರ್ತಾ ಇದೆ ಕೈಯಲ್ಲಿ ಇದ್ದ ಚೆಂಡುಗಳು ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ ಕಂಟಗೆ ಎರಡು ಓಟದ ಸೇರ್ಪಡೆ ತಂಡದ ಮೊತ್ತ 28 ಓಟಗಳು 28-2 ಬಿಪಿಸಿ ಫ್ರೈಸ್ ಬ್ಯಾಂಗ್ಲೋರ್ ಮತ್ತು ವಿನಯ್ ಸಂದ ಚೆಂಡು ಬಹಳ ಸಮರ್ಥ ಹೊಡೆತ ಕಂಠ ಸ್ಕ್ವೇರ್ ಲೆಗ್ ಭಾಗದಲ್ಲಿ ನೋಟ ಪೂರೈಕೆಯನ್ನು ಮಾಡಿಕೊಂಡ್ರು ತಂಡ ಮೊತ್ತ ಕೂಡ 29 ಓಟಗಳು ಲಾಸ್ಟು ಸುಂದರತೆ ಹೊಡೆತ ಬಿಡುಗಡೆ ಭಾಗದಲ್ಲಿ ಮತ್ತೆ ಚುರುಕಿನ ಒಂದು ಕ್ಷೇತ್ರ ಕ್ಷಣ ಈ ಹಂತವನ್ನು ಕಂಡುಕೊಳ್ತಾ ಇದೆ ಲಾಸ್ಟ್ ಒನ್ ಸುಂದರತೆ ಹೊಡೆತ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದೊಡೆ ಚೊರೆ ಸೇರ್ಪಡೆ ಎರಡು ನೋಡೋಣ ಪ್ರಯತ್ನ ಈ ಬಾರಿ ಕಂಟ ಎರಡು ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು 5 ಓವರ್ಗಳ ಮುಕ್ತಾಯದ ಹಂತದಲ್ಲಿ 31-2 32 ಓಟಗಳು ಗಮನಿಸಿ 5 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ ಬಿಪಿಸಿ ಫ್ರೆಂಚ್ ಬ್ಯಾಂಗ್ಲೋರ್ ಅಂತಿಮ 1 ಓವರ್ ಮಾತ್ರ ಇವಾಗ ಬಾಕಿ ಉಳ್ಕೊಳ್ತಾ ಇದೆ ಮೊದಲ ಹಂತದಲ್ಲಿ ಮದನ್ ಬಂದಲ್ಲೆಲ್ಲ ಜನ ಯೋಗ ಯೋಗ ಯಾವುದನ್ನು ಅನುಭವಿಸ್ಬೇಕಿದ್ರು ಒಂದು ಯೋಗ ಬೇಕು ಅಂತ ಪ್ರಾಜ್ಞರು ಹೇಳ್ತಾರೆ ಮದನ್ ಹೋದಲ್ಲೆಲ್ಲ ಜನ ಬಂದಲ್ಲೆಲ್ಲ ಜನ ಸಾಗರ ಫುಲ್ ಹೌಸ್ ಫುಲ್ ಮದನ್ ಬಂದಾಗ ಅವ್ರದ್ದು ಯೋಗ ಯೋಗ ಅಂತ ಇದನ್ನೇ ಹೇಳೋದು ಲಾಸ್ಟ್ ಓವರ್ ಬೌಲರ್ ರಾಮ ಕೊನೆ ಓವರ್ಗಾಗಿ ಹಿರಿಯ ಅನುಭವಿ ಆಟಗಾರ ರಾಮ 80-90 ಭಾಗದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ತಂಡವಾಗಿರುವಂತ ಮಹಾಲಕ್ಷ್ಮಿ ರೇಂಜರ್ಸ್ ಮತ್ತು ಮೈಸೂರು ಫ್ರೆಂಡ್ಸಿನ ಪರವಾಗಿ ಬಹಳಷ್ಟು ಪದ ಆಟವನ್ನು ಆಡಿದಂತಹ ಹಿರಿಯ ಅನುಭವಿ ಆಟಗಾರ ರಾಮ ಈ ಬಾರಿ ರೈಲ್ವೆ ಸಾಗರ ಪರವಾಗಿ ಲಾಸ್ಟ್ ಓವರ್ ಕುಮಾರ ಸಂದ ಚೆಂಡು ಕ್ಯಾಚ್ ಆಗ ಅವಕಾಶಗಳಿತ್ತು ವಿಪಿನ್ ಮತ್ತೆ ವಿಕೆಟ್ ಅನ್ನು ಪಡ್ಕೊಳ್ಳೋ ಹಂತದಲ್ಲಿ ಆಡುವಿಕೆಯನ್ನು ಸಾಗರ ರೈಲ್ವೇಸ್ ಮಾಡ್ತಾ ಇದ್ದಾರೆ ಕುಮಾರ್ಗೆ ಜೀವದಾನ ಒಂದೊಡೆ ಹೆಚ್ಚುವರಿ ಬಾರಿ ಬಿಪಿಸಿ ಫ್ರೆಂಡ್ಸ್ ಬೆಂಗಳೂರು ಅಕೌಂಟ್ ಅನ್ನು ಕಂಡುಕೊಳ್ತಾ ಇದೆ ತಣ ಮೊತ್ತ 33 ಓಟಗಳು ಮತ್ತೆ ರಾಮ ಕಂಟಗೆ ಸಂದ ಚೆಂಡು
ಮತ್ತೆ ರಾಮ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಡೀಪ್ ಲಗ್ ಭಾಗದಲ್ಲಿ ಕಂಟ ದಾಂಡಿನ ಮತ್ತೊಂದು ಬೌಂಡರಿ ಇವಾಗ ಬಿಪಿಸಿ ಫ್ರೆಂಡ್ಸ್ ಬೆಂಗಳೂರನ್ನು ಕಂಡುಕೊಳ್ತಾ ಇದೆ ತಂಡದ ಮೊತ್ತ ಈ ಹಂತದಲ್ಲಿ 37 ಓಟಗಳು ಈ ಬಾರಿ ಕ್ಲೀನ್ ಬೌಲ್ ಟಾಲ್ ಮೂಲಕವಾಗಿ ಕಂಟ ವಿಕೆಟ್ ಅನ್ನ ರಾಮ ಉರುಳಿಸಿದ್ರು ಸಾಗರ ರೈಲ್ವೇಸ್ಗೆ ಮೂರನೇ ಯಶಸ್ಸು ಕೂಡ ಸಾಗರ ಫ್ರೆಂಡ್ಸ್ ಟ್ರೋಫಿಯ ಹಗಲು ರಾತ್ರಿ ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ 37-3 ಸ್ಲೋವರ್ ಚೆಂಡು ಕ್ಯಾಚ್ ಆಗುವ ಅವಕಾಶಗಳಿದೆ ಜಯಣ್ಣ ಬ್ಯಾಕ್ ಟು ಪವಿಲಿಯನ್ 37-4 ವಿಕೆಟ್ ಈ ಬಾರಿ ಬಿಪಿಸಿ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಕಳ್ಕೊಳ್ತಾ ಇದೆ ಮೊದಲ ಇನ್ನಿಂಗ್ಸಿನ ಅಂತಿಮ ಒಂದು ಎಸೆತ ಮಾತ್ರ ಬಾಕಿ ಇದೆ ಕೂಡ ರಾಮ ಅವರಿಗೆ ಹ್ಯಾಟ್ರಿಕ್ ಪಡ್ಕೊಳ್ಳೋ ಅವಕಾಶಗಳು ಕೂಡ ಇದೆ ವಂಕಿ ಹೊಸ ದಾಂಡಿಗ ಅಂಗಣ ಒಳಭಾಗದಲ್ಲಿ ಹ್ಯಾಟ್ರಿಕ್ ಅವಕಾಶ ಇದೆ ರಾಮ ಸಾಗರದಲ್ಲಿ ಅದನ್ನು ದಾಖಲಿಸಾರ ನೋಡಬೇಕಾಗಿದೆ ಮತ್ತೆ ಸ್ಲೋವರ್ ಚೆಂಡು ರನ್ ಔಟ್ ಅವಕಾಶಗಳಿತ್ತು ಈ ಬಾರಿ ಮತ್ತೊಂದು ಹೋದರಿ ಆಘಾತ 37 5 ಹೋದರಿಗಳನ್ನು ಕಳ್ಕೊಳ್ತಾ ಇದ್ದಾರೆ 6 ಓವರ್ಗಳಲ್ಲಿ ಇವಾಗ 36 ಎಸೆತ ಜಯಕ್ಕಾಗಿ ಟಾರ್ಗೆಟ್ ಐದು ಹೋದರಿಗಳನ್ನು ಕಳ್ಕೊಂಡ್ರು ಸಾಗರ ರೈಲ್ವೇಸ್ ಬಾಲ್ ಟು ಬಾಲ್ ಮ್ಯಾಚ್ ಇರ್ತದೆ 36 ಎಸೆತ 38 ಓಟದ ಅವಶ್ಯಕತೆ ಮಾಡು ಮಡಿಯ ಪಂದ್ಯ ಇಲ್ಲಿ ಜಯವನ್ನ ಅದ್ಯಾವ ತಂಡ ದಾಖಲಿಸ್ತಾರೆ ನೋಡಬೇಕಾಗಿದೆ ಮುಂದಿನ ಪಂದ್ಯಾಟಕ್ಕಾಗಿ ನಾಣ್ಯ ಚಿಮಿಕೆಗೆ ಬನ್ನಿ ಎಂಬುದಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ ನಾರ್ತ್ ಡಿವಿಷನ್ ಹಾಗೂ ಕೋಲಾರ ನಾರ್ತ್ ಡಿವಿಷನ್ ಬೆಂಗಳೂರು ಮತ್ತು ಡಿಕೆ ರವಿ ಕೋಲಾರ ಮತ್ತೊಂದು ಇಂಪಾರ್ಟೆಂಟ್ ಮ್ಯಾಚ್ ಲೀಗ್ನ ಕೊನೆಯ ಪಂದ್ಯಾಟ ಕೂಡ ಆದಷ್ಟು ಬೇಗ ಎರಡು ತಂಡಗಳು ಬರಬೇಕು ನಾರ್ತ್ ಡಿವಿಷನ್ ಬ್ಯಾಂಗ್ಲೂರ್ ವರ್ಸಸ್ ಡಿಕೆ ರವಿ ಇಲೆವೆನ್ಸ್ ಕೋಲಾರ್ ಇಮಿಡಿಯೇಟ್ ನಾಯಕರು ಟಾಸ್ಗೆ ಬರಬೇಕು ಈ ಒಂದು ಕೊನೆಯ ಲೀಗ್ ಮುಗಿದ ಬಳಿಕ ಮುಂದಿನ ಎಲ್ಲಾ ಪಂದ್ಯಾಟಗಳು ಕೂಡ 5 ಓವರ್ಸ್ ನಿನ್ನೆ ಬಾಕಿ ಉಳಿದ ಜಿಲ್ಲೆಯ ತಂಡಗಳಿಗೂ ಕೂಡ ಸೂಚನೆ ಇದೆ ಅನ್ವಯ ಆಗುತ್ತೆ 5 ಓವರ್ಗಳ ಪಂದ್ಯ ಮುಂದಿನ ಮ್ಯಾಚ್ ಮುಗಿದ ನಂತರ ಆರಂಭ ಆಗುತ್ತೆ ಅಂದ್ರೆ ಡಿಕೆ ರವಿ ಇಲೆವೆನ್ ಕೋಲಾರ್ ವರ್ಸಸ್ ಮದನ್
डिविजन डीके रवि तायक तायक टास्क के बरतावेवती गवर्नमेंट सर्वेंट सरकारी उद्योग पंद लीग न कोल पंद इदाद नंतर मुंदिन हंतद एल्ला पंद्याटगळु कूड 5 ओवर्स इर्तदे डिविजन कोलार डीके रवि कोलार नाट्य चिमिक नायक बनी करे बोरेगौड़ मोदल चेंडन कंकोलता मोदल चेंडुट सेर्पड़े राम आवश्यकता जय यार गंगा अश्विन भाई लास्ट डिविजन बंगलूर गंगा टॉस दाखल डीके रवि लवन ಕೋಲಾರದ ವಿರುದ್ಧ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಕೂಡ ಇದು ಮುಂದಿನ ಪಂದ್ಯಾಟ ಎರಡು ತಂಡಗಳಿಗೆ ಪಂದ್ಯಾಟ ಮತ್ತೆ ಮುಂದಡಿಕೆ ಆಗ್ತಾ ಇದೆ ಲೀಗಿನ ಮತ್ತೊಂದು ಕೊನೆಯ ಪಂದ್ಯಾಟ ಉಳಿತದೆ ಸಾಗರ ಕೆಬಿ ತಂಡ ಮತ್ತು ಎಸ್ಸಿಸಿಸಿ ಶಿವಮೊಗ್ಗ ನಾಲ್ಕು ಓವರ್ಗಳ ಪಂದ್ಯಾಟ ಕೂಡ ಆಗಿರುತ್ತದೆ ಸಾಗರ ಪರವಾಗಿ ಮತ್ತೆ ಬೋರೇಗೌಡ ಯಾರ್ ಕರ್ಲನ್ ಡೆಲಿವರಿ ಓಟಗಳು ಬರ್ತಾ ಇಲ್ಲ ಮತ್ತೆ ಬೋರೇಗೌಡ ನಾಲ್ಕನೇ ಬಾರಿಗೆ ಹದಿನೈದು ವರ್ಷಗಳ ನಂತರ ಸಾಗರದಲ್ಲಿ ಹೊನಬಳಕಿನ ಕ್ರಿಕೆಟ್ ಹಬ್ಬ ನಡೀತಾ ಇದೆ ನಿನ್ನೆ ಮತ್ತು ಇವತ್ತಿಗಿಂತಲೂ ನಾಳೆಯ ಪಂದ್ಯಾಟಗಳೇ ಬಿಗು ಪೈಪೋಟಿಯ ಪಂದ್ಯಗಳು ಪ್ರೇಕ್ಷಕರ ಅಂತಿಮ ಪಂದ್ಯ ಎಸೆತದವರೆಗೂ ಕೂಡ ತುದಿಗಾಲಲ್ಲಿ ನಿಲ್ಲಿಸುವಂತಹ ಸಮರ್ಥ ಆಟಗಾರರೆಲ್ಲ ನಾಳೆ ಬೆಳಗ್ಗಿನಿಂದಲೇ ಸಾಗರದಲ್ಲಿ ಬೀಡ್ಬಿಡ್ತಾರೆ
ಮತ್ತೆ ಬೌರೇಗೌಡ ಇತನಮದೆ ಶಾರ್ಟ್ ರೈಸಿಂಗ್ ಡೆಲಿವರಿ ಬಹಳ ಸಮರ್ಥ ಹೊಡೆತ ಅಕ್ಷಗೌರ್ ಸುಭಾಗದಲ್ಲಿ ಚೆಂಡು ಸೀಮಾರೇಖೆ ಅಂಚಿನತ್ತ ಸಾಗ್ತಾ ಇದೆ ಎರಡು ಓಟವನ್ನು ಮಾತ್ರ ಪೂರೈಕೆ ಮಾಡಿಕೊಂಡ್ರು ತೀರಾ ಮಂದಗತಿಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ನಡೀತಾ ಇದೆ ಮೂರು ಓಟಗಳನ್ನು ನಿಸ್ಸಂಶಯವಾಗಿ ದಾಖಲಿಸಬಹುದಾಗಿತ್ತು ಆದ್ರೆ ಎರಡು ಓಟಗಳು ಮಾತ್ರ ದಾಖಲಾಗ್ತಾ ಇದೆ ನವೀನ್ ಖಾತೆ ಆರಂಭ ಟೂ ಫಾರ್ ಒನ್ ಎರಡಕ್ಕೆ ಒಂದು ರೈಲ್ವೆ ಸಾಗರ ಉತ್ತಮ ಹೊಡೆತ ಹೈ ಲೆಫ್ಟ್ ಹ್ಯಾಂಡ್ ಶಾಟ್ ಇದೆ ಮತ್ತೆ ಲಾಂಗ್ ಆಫ್ ಆಗದಲ್ಲಿ ಎರಡು ಓಟಗಳ ಸೇರ್ಪಡೆ ನವೀನ್ ಖಾತೆಯನ್ನು ಕಂಡುಕೊಳ್ತಾ ಇದೆ ಮೊದಲ ಓವರ್ ನ ಮುಕ್ತಾಯದಲ್ಲಿ ಬಾರಿ ರೈಲ್ವೆ ಸಾಗರ ನಾಲ್ಕು ಓಟಗಳನ್ನು ಪೇರಿಸ್ತಾ ಇದೆ ಇನ್ನುಳಿದ ಮೂವತ್ತು ಎಸೆತ ಮೂವತ್ತ ನಾಲ್ಕು ಓಟಗಳ ಅವಶ್ಯಕತೆ ಒಂಬತ್ತು ಹೋದ್ದಾರಿಗಳು ಕೂಡ ಸುರಕ್ಷಿತವಾಗಿ ಉಳ್ಕೊಳ್ತಾ ಇದೆ ಈ ಪಂದ್ಯಾಟದಲ್ಲಿ ರೈಲ್ವೆ ಸಾಗರ ಪಾಳಯದಲ್ಲಿ ನಿರ್ಣಾಯಕ ಪಂದ್ಯಾಟದಲ್ಲಿ ಎರಡು ತಂಡಗಳು ಆಡ್ತಾ ಇದೆ
ಜೆಸಿಪಿ ಮಾಲೀಕರು ಮಹೇಶ್ ಬೇಳೂರ್ ಅವರು ಕೂಡ ಆಗಮಿಸುತ್ತಾರೆ ಅವರಿಗೆ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ವೇದಿಕೆಗೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ ಸಾಗರ ಫ್ರೆಂಡ್ಸ್ ನ ಪರವಾಗಿ ಬನ್ನಿ ಸರ್ ಮಹೇಶ್ ಅಣ್ಣವರು ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಿಕೊಳ್ಳಿ ಎಂಬುದಾಗಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ क्षेत्र नवीन वापस प्रमुख हूदरी ಕಾಣಕೊಂಡು ಆಡ್ತಾ ಇದ್ದಾರೆ ಸಾಗರ ರೈಲ್ವೇಸಿನ ತಂಡ ಮತ್ತೋರು ಆಟಗಾರ ವಿನಯ್ ಸಾಗರ್ ಭಂಡಾರಿ ಅವರ ಎಸ್ಆರ್ಬಿ ನೇರ ಪ್ರಸಾರ ವಿಶ್ವ ಮಾನ್ಯತೆಯನ್ನು ಪಡ್ಕೊಳ್ತಾ ಇದೆ ಬಹಳಷ್ಟು ಮಂದಿ ಪ್ರೇಕ್ಷಕರು ವಿದೇಶದಲ್ಲೂ ಕೂಡ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ कृतज्ञता सागर फ्रेंड्स परवागे मत बहुत समर्थ हड़ता स्टेप औट राम कवर्स पूरे मोदल एर ओवर मुक्त पंदाटव कंतिम इत रैलवे सगर इपत् दाखल BPC friends Bangalore anda edurissa idare modala hantavalli January 21 rinda 23 ide kridangadalli IPL madrayalli Sagara talukina aatagarige matra Republic Trophy anuvanta tournament adite gamanisi dinanka January 21 22 mattu 23 Vipin Jain sarathadalli KF15 boys anuvanta hesarinalli tournament anna sangadisa idare kuda Kiranna Dodmane avara tanda naale beligge pandata aadtare agada ola bhagadalli bowler Bore Gowda कुतूहलकारी पंद्य ओवर सरासरी रन रेट आवश्यकता रैलवे सागर जय शार्ट आगे चेंडू ओट राम विनय मत मे ಬೋರೇಗೌಡ प्रशांत गोपाडी मत्तु भरत कर्जे पंदाटद अंपायर्स्गळु ओटगळिगे मत्ते अवकाशगळु बरता इल्ल रामा चंडन गतियन्नु गमनिस्ता इल्ल 22 क्के 28 ओटगळ ओंदु आवश्यकते सागरद तंड इल्लि पंदाटवन्नु आडुत्ता इदे कूड रैल्वे सागर कनिष्ठ मत पंदाट बिगु होराटे बार राम लाग स्लिप पूरे मुखेन तण मत हन फॉर टू ತಂಡದ ಮೊತ್ತ 13 ಓಟಗಳನ್ನು ಕಂಡುಕೊಳ್ಳುತ್ತಿದೆ
ಸಾಗರ ರೈಲ್ವೇಸ್ ಬಿಪಿಸಿ ಫ್ರೆಂಡ್ಸ್ ಬ್ಯಾಂಗ್ಲೋರ್ ಬೋರೇಗೌಡ ಸಾರಿಕ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ ವಿನಯ್ ರಾಜ್ಯ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಟಗಳು ಕರ್ನಾಟಕ ರಾಜ್ಯದಾದ್ಯಂತ ನಡೆಯುತ್ತೆ. ಆದ್ರೆ ಇವಾಗ ರೂಪಾಂತರಿ ವೈರಸ್ ಬಂದಿದೆ ಅನ್ನುವಂತ ಒಂದು ಅಪಾಯ ಇದೆ. ಅಕಾಲಿಕವಾಗಿ ಮಳೆಯ ಸಮಸ್ಯೆ ಕೂಡ ಇರೋದ್ರಿಂದ ಆಶಿಸ್ತಾ ಇದ್ದಾವೆ. ಯಾಕಂದ್ರೆ ದೊಡ್ಡ ಮಟ್ಟದ ಕ್ರಿಕೆಟ್ ಪಂದ್ಯಾಟಗಳು ಮುಂದಕ್ಕೆ ರಾಜ್ಯದಾದ್ಯಂತ ನಡೆಯೋದಕ್ಕಿದೆ. ಈ ಸಾಗರ ಪಂದ್ಯಾಟ ಕೂಡ ಎರಡು ಬಾರಿ ಪ್ರತಿಕೂಲ ಕಾರಣಗಳಿಂದ ಮುಂದೂಡಲ್ಪಟ್ಟು ಇವಾಗ ವಾರದ ಮಧ್ಯ ಬಹುಶಃ ಮೊತ್ತ ಮೊದಲ ಬಾರಿಗೆ ಈ ಪರಿಸರದಲ್ಲಿ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟವಾಗಿ ನಡೀತಾ ಇದೆ ಕೂಡ. ನಾಲ್ಕನೇ ಓವರ್ ಕುಮಾರ್ ಹಿಬಾರೆ
ಎಲ್ಲ ಆಟಗಾರರು ಕೂಡ ನಮ್ಮ ಮುಖ್ಯ ವೇದಿಕೆಯ ಬಳಿ ಬನ್ನಿ, ನಮ್ಮ ಒಂದು ಚಿಕ್ಕ